ಸಾಗರ ಇಲ್ಲಿ ಬಸವರಾಜನ್ ಅಂತ ಒಂದ್ ಪ್ರಾಣಿ ಓಡಾಡತ್ತ ನೋಡು, ಯಾವ್ದ್ರೋ ಹುಡುಗರ ಕತ್ತೆ. ಆ ಕತ್ತೆಗೆ ಇಂಗ್ಲಿಷ್ ನಾಗ ಏನಂತಾರ ಅದಕ್ಕ? ಡಂಕಿ ಅಂತ. ನೋಡೇರಿ ಕತ್ತೆಯನ್ನ ನೀವು ಅಗಸನ ಅಥವಾ ಮಡಿವಾಳರ ಪ್ರೀತಿಯ ಪ್ರಾಣಿ ಅದ. ಹೌದು, ಯಾವ್ದದು? ಕತ್ತೆ. ನೀವು ಗಂಧರ್ವ ಸೇನ ಕತೆಯನ್ನ ಕೇಳಿರ ನೋಡ, ಕೇಳಿರಲ್ಲ? ಅದ್ರೊಳಗ ಮಡಿವಾಳತಿಯ ಪ್ರೀತಿಯ ಪ್ರಾಣಿ ಯಾವ್ದಪ್ಪ ಅಂದ್ರೆ ಕತ್ತೆ ಅನ್ನೋದು ಗೊತ್ತೈತೆ ನಿಮಗೆ, ಹೌದಿಲ್ಲ? ಇವತ್ತ ಕತ್ತೆಯಿಂದನೂ ಮನುಷ್ಯನಿಗೆ ಬಹಳಷ್ಟು ಲಾಭ ಇದೆ. ಇದೇ ಹೌದಾ? ಆಯ್ತಾ ಇಲ್ಲ? ಓಕೆ, ಮನುಷ್ಯ ಸಾಕ್ತಕ್ಕಂತ ಪ್ರಾಣಿಗಳಲ್ಲಿ ಈ ಕತ್ತೆಯೂ ಒಂದು. ಹೌದು, ನಾವೆಲ್ಲ ಕುರಿಯನ್ನು ಸಾಕ್ತೀವಿ, ಹಾ ಕೋಳಿಯನ್ನು ಸಾಕ್ತೀವಿ, ಎಮ್ಮಿ ಸಾಕ್ತೀವಿ, ಆಕಳ ಸಾಕ್ತೀವಿ, ಎತ್ತ ಸಾಕ್ತೀವಿ, ಕುದುರೆಯನ್ನು ಸಾಕ್ತೀವಿ. ಹಾಗೆ ಏನಪ್ಪ ಅಂದ್ರೆ ಕತ್ತೆಯನ್ನು ಸಹಾಯ ಮಾಡ್ತಾರೆ ಅಂದ್ರೆ ಸಾಕ್ತಾರೆ. ನಮ್ಮ ಬಸವರಾಜ ಕತ್ತೆ ಬಗ್ಗೆ ಏನು ಹೇಳಕತ್ತಾನೆ ಕೇಳ್ರಿ. ಕತ್ತೆಯ ಬಣ್ಣ ಯಾವ್ದಂತದ? ಬೂದು ಬಣ್ಣ ಇರ್ತದಂತ. ಗಂಧರ್ವ ಸೇನೆ ಅಂತಕ್ಕಂತ ಪಾಠದಲ್ಲಿ ಬಂದಿರ್ತದ, ಹೌದಿಲ್ಲ? ಓಕೆ, ಆಮೇಲೆ ಕತ್ತೆಯ ದೇಹದ ಭಾಗಗಳನ್ನ ನಾವು ನೋಡೋಣ. ಕತ್ತೆಗೆ ಎಷ್ಟು ಕಾಲುಗಳದಾವು? ಕತ್ತೆಗೆ ಎಷ್ಟು ಕಾಲುಗಳದಾವು? ನಾಲ್ಕು ಕಾಲುಗಳು. ಆಮೇಲೆ ಕಣ್ಣುಗಳು, ಎರಡು ಕಣ್ಣುಗಳು ಇದ್ದಾವೆ. ಮತ್ತೇನಪ್ಪ ಅಂತಂದ್ರೆ ಕಿವಿರುಗಳು ನೋಡಿರಿದ್ರು, ಎಷ್ಟದಾವ ಕಿವಿರುಗಳು? ಎರಡು. ಉದ್ದನೆಯ ಕಿವಿರುಗಳು ಇರ್ತಾವ ನೋಡೋದಕ್ಕೆ. ಎಂತ ಕಿವಿಗಳು ಇರ್ತಾವ? ಅದಕ್ಕ ಉದ್ದನೆಯ ಕಿವಿರುಗಳು ಇರ್ತಾವ. ಈ ಕತ್ತೆ ಇದಕ್ಕೆ ಹೊಟ್ಟೆ ತುಂಬಿತಂದ್ರೆ ಸದಾ ಅರುಚುತಿರ್ತದ, ಸದಾ ಏನ್ ಮಾಡ್ತಿರ್ತದ? ಅರುಚುತಿರ್ತದ. ಈಗ ಅರ್ಥ ಆಗತ್ತ ನೋಡೋದು, ಅರ್ಥ ಆತತ್? ಹೌದಿಲ್ಲ? ಈಗ ಹೊಟ್ಟೆ ತುಂಬೈತದ. ಬಸವರಾಜ ಎಲ್ಲ ಮೇಯಿಸ್ಕೊಂಬಂದಿ ಏನಪ್ಪ ಇದನ್ನ? ಏನಿಲ್ಲ. ಎಸ್, ಆಮೇಲೆ ಕತ್ತೆಯ ಹಾಲನ್ನ ಯಾರಾದರೂ ಕುಡಿದಿರಿ? ಕತ್ತೆ ಹಾಲನ್ನು ಕುಡ್ದಿಪ್ಪ ಹಾಲು. ಆ ಕತ್ತೆಯ ಹಾಲಲ್ಲಿ ಏನಪ್ಪ ಅಂತಂದ್ರೆ ಔಷಧೀಯ ಗುಣ ಐತಂತ. ಕತ್ತೆಯ ಹಾಲಲ್ಲಿ ಏನೈತಂತ? ಔಷಧೀಯ ಗುಣ ಐತಂತ. ವಿಶೇಷ ಸಂದರ್ಭಗಳಲ್ಲಿ ಕತ್ತೆಯ ಹಾಲನ್ನು ಸಹಾಯ ಮಾಡ್ತಾರ ಅಂತಂದ್ರೆ ಕುಡಿತಾರೆ. ಆಮೇಲೆ ಈ ಕತ್ತೆ ಸಾಮಾನುಗಳನ್ನು ಹೊರ್ತದ, ಇದೆ ಸಾಮಾನುಗಳನ್ನು ಏನು ಮಾಡ್ತದ? ಹೊರ್ತದ. ಓಕೆ, ಆಮೇಲೆ ಏನಪ್ಪ ಅಂತಂದ್ರೆ ಈ ಕತ್ತೆ ಅಗಸನ ಅಂದ್ರ ಮಡಿವಾಳರ, ಯಾರ್ದು ಮಡಿವಾಳ ಪಟ್ಟುಕೊಂಡು ನದಿಗಳ ಒಂದು ದಂಡೆಗೆ ಹೋಗ್ತಾರೆ. ಕತ್ತೆಯನ್ನ ಮೇಯ್ಲಿಕ್ಕೆ ಕತ್ತೆಗಳನ್ನೆಲ್ಲ ಏನ್ ಮಾಡ್ತಾರ? ಅವರು ಒಗಿತಾರೆ, ಅವುಗಳನ್ನ ಒಣಗಿ ಹಾಕ್ತಾರ. ಆ ಒಣಗಿ ಗಂಟು ಕಟ್ಟಿಕ್ಯಾರ ಕತ್ತೆಯ ಮೇಲೆ ಹೀರ್ಕೊಂಡಿಕ್ಯಾರ ಬರ್ತಾರ. ಆಮೇಲೆ ಟ್ರ್ಯಾಕ್ಟರು ಅದಲ್ಲದು ಬಿಲ್ಡಿಂಗ್ ಗಳನ್ನ ಕಟ್ಟಂತಂದ್ರ ಕಲ್ಲುಗಳನ್ನ ಹೋಗ್ತಿದ್ರು, ಕತ್ತೆಗಳ ಮೇಲೆ ಹೊತ್ತುಕೊಂಡು ಹೋಗ್ತಿದ್ರು. ಯಾವಾಗ? ಅಥವಾ ಮಂತ್ರಿಗಳು ಸೈನಿಕ ವಸ್ತುಗಳನ್ನ ಏನಪ್ಪ ಅಂದ್ರ ಮತ್ತೆ ಕತ್ತೆಗಳ ಮೇಲೆ ತಗೊಂಡು ಹೋಗ್ತಿದ್ರು. ಅದರಲ್ಲಿ ವಿಶೇಷವಾಗಿ ಮುತ್ತು ರತ್ನ ವಜ್ರ ವೈಡೂರ್ಯ ಮೇಲೆ ಬಿಸ್ಕೊಂಡು ಕರ ಹೋಗ್ತಿದ್ರು. ಈ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಒಂದು ವಿಶೇಷವಾದಂತದ್ದು ಏನೈತೆ ಅಂದ್ರ ಸ್ಥಾನ ಇದೆ. ಅದಕ್ಕ ಈ ಕತ್ತೆ ಇವತ್ತೆ ಅಂತಂದ್ರೆ ನಶಿಸಿ ಹೋಗ್ತಾ ಇದೆ. ಅದಕ್ಕ ನಾವೆಲ್ಲರೂ ಏನ ಈ ಅಳಿವಿನ ಅಂಚಿನಲ್ಲಿ ಇರ್ತಕ್ಕಂಥ ಕತ್ತೆಯನ್ನ ಅಂತಂದ್ರ ಉಳಿಸೋಣ. ಕತ್ತೆಯ ಬಗ್ಗೆ ಮಾಹಿತಿ.